ತಮ್ಮೆಲ್ಲರಿಗೆ ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ದಲ್ಲಿ ಈಗಾಗಲೇ ಕಾಪಿಗಳು ತಲುಪಿದ್ದೀವಿ. ನಾವು ಆರ್ ಟಿ ಸಿ ಆಧಾರ್ ಸೀಡಿಂಗ್ ಬಗ್ಗೆ ಈಗಾಗಲೇ ನೀವು ವಿಡಿಯೋ ನೋಡಿದ್ದೀರಾ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದು ನಡೀತಾ ಇದೆ, ಕಲಬುರಗಿ ಜಿಲ್ಲೆಯಲ್ಲಿ ಸಹ ನಡೀತಾ ಇದೆ. ನಮ್ಮಲ್ಲಿ ಟೋಟಲ್ ತಾವು ನೋಡ್ತೀರಾ ಅಂದರೆ 8,76,000 ಲ್ಯಾಂಡ್ ಹೋಲ್ಡರ್ಸ್ ಇದ್ದಾರೆ. ಇಷ್ಟು ಮಂದಿಯಲ್ಲಿ ಈಗಾಗಲೇ ನಾವು ಆಧಾರ್ ಸೀಡಿಂಗ್ EKYC ಮೂಲಕ ಮಾಡಿಸ್ತೀವಿ. ಸಿಂಪಲಾಗಿ ನಮ್ಮ VAಗಳು ಒಂದು ಆ್ಯಪ್ ಮುಖಾಂತರ ಅಲ್ಲಿ ಹೋಗಿ ರೈತರು ಅವ್ರು ಯಾರಿದ್ದಾರೋ ಅವ್ರದ್ದು ಆರ್ ಟಿ ಸಿಯಲ್ಲಿ ಇರೋದು ಹೆಸರು ಆಧಾರ್ಗೆ ಲಿಂಕ್ ಮಾಡಿ ಒಂದು OTP SMS ಮುಖಾಂತರ ಬರುತ್ತೆ ಅವ್ರಿಗೆ. ಆ OTP ನಾವು ಖಾತ್ರಿಪಡಿಸಿ ಅವ್ರದ್ದು ಲಿಂಕಿಂಗ್ ಮಾಡ್ತೀವಿ. ಅಲ್ಲೇ ಒಂದು ಸ್ಥಳದಲ್ಲಿನೇ ಒಂದು ಫೋಟೋ, ಯಾರು ಲ್ಯಾಂಡ್ ಓನರ್ ಇದ್ದಾರೆ ಅವ್ರದ್ದು ಫೋಟೋ ನಾವು ಅದೇ ಆ್ಯಪಲ್ಲಿ ಕ್ಯಾಪ್ಚರ್ ಮಾಡಿಸ್ತೀವಿ. ಈಗಾಗಲೇ ಹಿಂದಿನ 2.5 ತಿಂಗಳಿಂದ ಇದು ಸತತವಾಗಿ ನಡೀತಾ ಇರೋದು ಕಾರ್ಯ. ಈಗಾಗಲೇ ನಮ್ಮಲ್ಲಿ 4,77,000 ರೈತರು ಬಾಂಧುಗಳದು ಈಗಾಗಲೇ ಆಧಾರ್ ಜೋಡಣೆ ಆಗಿದೆ. ಯಾಕೆ ಜೋಡಣೆ ಮಾಡ್ತಾ ಇರೋದು ಅಂತ ಒಂದು ಪ್ರಶ್ನೆ ನಿಮ್ಮಲ್ಲಿ ಇರಬಹುದು. ಬಹಳ ಸಿಂಪಲ್ ಇದೆ, ನಿಮಗೆ ಗೊತ್ತಿದೆ. ಒಂದೇ RTC ಇಟ್ಕೊಂಡು 2-3 ಟ್ರಾನ್ಸಾಕ್ಷನ್ ಮಾಡ್ತಾರೆ, ಬಹಳಷ್ಟು ಮಂದಿಗೆ ಗೊತ್ತಾಗೋದಿಲ್ಲ. ನಕಲಿ ದಾಖಲಾತಿ ಸೃಜನೆ ಆಗುತ್ತೆ ಮತ್ತು ಈ ರೀತಿ ಮೋಸದ ವ್ಯವಹಾರ ಎಲ್ಲ ಆಗುತ್ತೆ. ಅದು ತಡೆಗಟ್ಟಲಲ್ಲಿ ನಮಗೆ ಇದು ಒಂದು ಶಸ್ತ್ರ ಆಗಿ ನಿಂತಬಹುದು. ನಾವು ಇದು ಒಂದಾಗತ್ತೆ. ಅದಲ್ಲದೆ ನಾವು ಯಾವುದಾದ್ರೂ ಸರ್ಕಾರಿ ಸಹೂಲತ್ ರೈತರಿಗೆ ತಲುಪಬೇಕಂದ್ರೆ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ಗೆ ಈಸಿಲಿ ಆಗಿ ನಾವು ಟ್ರಿಗರ್ ಮಾಡಬಹುದು. ತಮಗೆ ಗೊತ್ತಿದೆ, ಹಿಂದಿನ ವರ್ಷ ಎಲ್ಲ 11 ತಾಲೂಕಲ್ಲಿ ಬರ ಪೀಡಿತ ಅಂತ ಘೋಷಣೆ ಆಯಿತು. ನಾವು ಪರಿಹಾರ ಕೊಟ್ಟಿದ್ದೀವಿ, ಅದಲ್ಲದೆ ಇನ್ಶೂರೆನ್ಸ್ ದುಡ್ಡು ಕೊಟ್ಟಿದ್ದೀವಿ. ಬೇರೆ ಬೇರೆ ಸೋರ್ಸಸ್ಸಿಂದ ಫೇಲ್ ಟ್ರಾನ್ಸಾಕ್ಷನ್ ಆದಾಗ ನಾವು ಮತ್ತು ಬಹಳಷ್ಟು ಎಕ್ಸಸೈಸ್ ಮಾಡಿ ಸರಿಪಡಿಸಬೇಕಾಗಿತ್ತು. ಈ ಸಲ ಏನಾಗುತ್ತೆ, ಈಗಾಗಲೇ ಖಾತ್ರಿಪಡಿಸಿರೋದು ದಾಖಲಾತಿ ಇರುತ್ತೆ, ಓನರ್ಶಿಪ್ ಡೀಟೇಲ್ಸ್ ಖಚಿತಪಡಿಸಿರೋದು ಇರುತ್ತೆ, ಅವರೇ ಸ್ವತಃ ಓನರೇ OTP ಕೊಟ್ಬಿಟ್ಟು ಅವ್ರದೇ ಅಂತ ಹೇಳಿ ನಮ್ಮ ಕಡೆ ಒಂದು ಡೇಟಾಬೇಸ್ ಕ್ರಿಯೇಟ್ ಆಗಿರುತ್ತೆ. ಆಧಾರ್ಗೆ ಯಾವಾಗಲೂ ಬ್ಯಾಂಕ್ ಅಕೌಂಟ್ ಖಾತೆ ಲಿಂಕೇಜ್ ಇರುತ್ತೆ. ನಾವು ಇಮಿಡಿಯೇಟ್ಲಿ ಆಧಾರ್ ಬೇಸ್ಡ್ ಎನೇಬಲ್ಡ್ ಸಿಸ್ಟಮ್ ಪೇಮೆಂಟ್ ನಾವು ಮಾಡಿಸಬಹುದು. ಡೈರೆಕ್ಟ್ ರೈತರುಗಳಿಗೆ ಬೆಳೆ ಪರಿಹಾರ ಆಗಲಿ, ಬೇರೆ ಯಾವುದಾದ್ರೂ ಸರ್ಕಾರಿ ಸವಲತ್ತಾಗಲಿ, ಇಮಿಡಿಯೇಟ್ಲಿ ಅವ್ರಿಗೆ ತಲುಪೋ ರೀತಿ ಅಟ್ ದ ಕ್ಲಿಕ್ ಆಫ್ ಅ ಬಟನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಮಗೆ ಗೊತ್ತಿದೆ, ಆಡಳಿತದಲ್ಲಿ ಸಾಕಷ್ಟು ನಾವು ತಂತ್ರಾಂಶಗಳು ಬಳಕೆ ಮಾಡ್ತಾ ಇದ್ದೀವಿ. ಟೆಕ್ನಾಲಜಿ ಬಳಕೆ ಮಾಡುವಾಗ, ಹೊಸ ಹೊಸ ಆ್ಯಪ್ಗಳು ನಾವು ಟೆಕ್ನಾಲಜಿ ಬಳಕೆ ಮಾಡುವಾಗ ಈ ರೀತಿ ಎನೇಬಲಿಂಗ್ ಇದ್ದಾಗ ನನಗೆ ಬಹಳ ಯೂಸ್ಫುಲ್ ಆಗುತ್ತೆ ಅಂತ ಆ ಒಂದು ಪದ್ಧತಿ ಪ್ರಕಾರ ನಾವು ಮಾಡಿಸ್ತಾ ಇದ್ದೀವಿ. ನಮ್ಮದು ಇದರಲ್ಲಿ ಎಸ್ಪೆಷಲಿ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು, VAOs ಯಾರ್ಯಾರಿದ್ದಾರೆ, ನಮ್ಮ RIಗಳು ಆಗಲಿ, ನಮ್ಮ ಡೆಪ್ಯೂಟಿ ತಹಸೀಲ್ದಾರ್ಸ್ ಆಗಲಿ, ಪ್ರತಿಯೊಬ್ಬರು ತಹಸೀಲ್ದಾರ್ ಇದು ಮಾನಿಟರ್ ಮಾಡಿದ್ದಾರೆ. ಇಲೆಕ್ಷನ್ ಮಧ್ಯ ಸಹ ಈ ಕಾರ್ಯ ಆಗಿದೆ ಮತ್ತು ಜುಲೈ ಅಂತ್ಯವರೆಗೆ ನಾವು ಮಾಡೋಣ ಅಂತ ಒಂದು ಪ್ರಯತ್ನ ಮಾಡಿದ್ದೀವಿ. August 15th ನಾವು ಇದು ಮುಕ್ತಾಯ ಮಾಡಿಸೋ ರೀತಿ ಪ್ರಯತ್ನ ಮಾಡ್ತೀವಿ. ಇದರಲ್ಲಿ 2-3 ಬೇರೆ ವಿಷಯನೂ ಆಚೆ ಬಂದಿದೆ. ಈಗ ನಮ್ಮದು 67% ಪ್ರೋಗ್ರೆಸ್ ಈಗಾಗಲೇ ಆಗಿದೆ. ಬಟ್ ನಾವು ಈ ರೀತಿ EKYC ಮಾಡುವಾಗ ಮತ್ತು ಆಧಾರ್ಗೆ ಸೀಡಿಂಗ್ ಲಿಂಕೇಜ್ ಮಾಡುವಾಗ ಬಹಳಷ್ಟು ಕಡೆ ಎಣ್ಣೆ ಆಗಿರೋದು ನನಗೆ ಕಂಡು ಬಂದಿದೆ. ಈಗ 41,000 ಕೇಸಸಲ್ಲಿ ಎಣ್ಣೆ ಆಗಿದೆ ಅಂತ, ಎಣ್ಣೆ ಅದು ಇನ್ನೊಂದು ಅಡಿಷ್ನಲ್ ಡೇಟಾಬೇಸ್ ಕ್ರಿಯೇಟ್ ಆಗುತ್ತೆ. ಅದಲ್ಲದೆ ಬಹಳಷ್ಟು ಕಡೆ ಪಾವತಿ ಖಾತೆ ಆಗದೆ 67,000 RTCs ನಮಗೆ ಮಾಹಿತಿ ಸಿಕ್ಕಿದೆ, ಯಾರ ಹೆಸರು ಪಹಣಿಯಲ್ಲಿದೆ ಅವರು ಮರಣ ಹೊಂದಿದ್ದಾರೆ, ಆದರೂ ಪಾವತಿ ಆಗದೇ ಇರೋದು ಗಮನದಲ್ಲಿ ಬಂದಿದೆ. ಈಗ ನಮಗೆ ಏನಾಗುತ್ತೆ, ಪ್ಲಾನಿಂಗ್ ಮಾಡೋಕ್ಕೆ ಸುಲಭ ಆಗುತ್ತೆ. ಬಹಳಷ್ಟು ಮಂದಿಗೆ ಮಾಹಿತಿದು ಕೊರತೆ ಇರಬಹುದು, ಅರಿವುದು ಕೊರತೆ ಇರಬಹುದು, ಅವ್ರು ಹೇಗೆ ಮಾಡೋದೂ ಗೊತ್ತಿರೋದಿಲ್ಲ, ಕಚೇರಿಗೆ ಹೋಗಿ ತಿರುಗಾಡೋದು ಅವರು ಬೇಜಾರು ಮಾಡಿಸ್ಕೊಂಡು ಹೋಗೋದಿಲ್ಲ. ಹಾಗಾಗಿ ನಾವೇ ಸ್ವಇಚ್ಛೆಯಿಂದ ಅವ್ರಿಗೆ ಕರೆಸಿ ಅಥವಾ ಗ್ರಾಮೀಣ ಕ್ಷೇತ್ರದಲ್ಲಿ ಗ್ರಾಮವಾರು ಹೋಗಿ ಒಂದು ಕ್ಯಾಂಪ್ ಮೋಡಲ್ಲಿ ಪಾವತಿ ಅಭಿಯಾನ ಮಾಡೋದು ಒಂದು ಅನುಕೂಲ ಆಯಿತು. ನಮ್ಮ ಕಡೆ ಡೇಟಾಬೇಸ್ ಇದೆ, ವಿಲೇಜ್ ವೈಸ್ ಯಾರ್ಯಾರು RTCಯಲ್ಲಿ ಮರಣ ಹೊಂದಿರೋದು ಅವ್ರ ಡೇಟಾಬೇಸ್ ಸಿಕ್ಕಿದೆ. ಈ 67,000 ನಾವು ಆಗಸ್ಟ್ ಇಂಡಿಪೆಂಡೆನ್ಸ್ ಡೇ ಆನ್ವರ್ಡ್ಸ್ ಇದು ಲಾಂಚ್ ಮಾಡೋದು ಒಂದು ಪ್ರಯತ್ನ ಮಾಡ್ತೀವಿ. ಎಲ್ಲ ಕಡೆ ಹೋಗಿ ಅವರೇ ದಾಖಲಾತಿ ಕಲೆಕ್ಟ್ ಮಾಡಿ ಯಾರಿದ್ದಾರೆ ಪಾವತಿದಾರು ಯಾರ್ಯಾರಿದ್ದಾರೆ ಅವರು ಯಾರ ಹೆಸರಲ್ಲಿ ಇಡ್ತಾರೆ ಜಾಯಿಂಟ್ ಖಾತೆ ಇಡ್ತಾರೆ ನಾ ಹೇಗೆ ಅಂತ ಒಂದು ಪಾವತಿ ಅಭಿಯಾನ ಸಹ ಮಾಡಬಹುದು. ಇದು ಬಹಳ ಒಂದು ಫ್ಯೂಚರಿಸ್ಟಿಕ್, ನಿಮಗೆ ಗೊತ್ತಿರೋ ಅರ್ಥ ಆಗಿದೆ ಅಂದರೆ ಇದು ಒಂದು ಗುಡ್ ಗವರ್ನೆನ್ಸ್ ಕಡೆ ನಾನು ಹೆಜ್ಜೆ ಮಾಡಿಸ್ತಾ ಇರೋದು. ನಾವೆಲ್ಲ ಜನರಿಗೆ ಬಹಳಷ್ಟು ಮಂದಿಗೆ ಗೊತ್ತಿರೋದಿಲ್ಲ ಈ ರೀತಿ ಮಾಡಬೇಕಾಗಿರೋದು, ನಾವು ಅವ್ರಿಗೆ ಹೇಳ್ಕೊಡೋ ರೀತಿಯೂ ಆಗುತ್ತೆ. ಸೊ ತಾಲೂಕು ವೈಸ್ ಫಿಗರ್ ಸಹ ನಾವು ನಿಮ್ಮೆಲ್ಲರಿಗೆ ಕೊಟ್ಟಿದ್ದೀವಿ. ಬಟ್ ನನ್ನ ಅಪೀಲ್ ನಿಮ್ಮೆಲ್ಲರ ಮುಖಾಂತರ ಏನದೆ, ಬಹಳಷ್ಟು ಮಂದಿಯಲ್ಲಿ ಏನು ಮಾಡ್ತಾ ಇರೋದು ಗೊತ್ತಿಲ್ಲ, ಪದೇ ಪದೇ ಆಧಾರ್ ನಂಬರ್ ಕೇಳ್ತಾರೆ, ಪದೇ ಪದೇ OTP ಕೇಳ್ತಾರೆ. ತಮ್ಮೆಲ್ಲರ ಮುಖಾಂತರ ಜನರಿಗೆ ನಾವು ಒಂದು ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಮಿಕ್ಕಿದವರು ಯಾರ್ಯಾರಿದ್ದಾರೆ, ಒಂದು 30% ಇನ್ನೂ ಮಾಡೋದು ಬಾಕಿ ಇವೆ, ಅವ್ರನ್ನೂ ಸಹ ಮುಂದೆ ಬಂದು ನಮಗೆ August 15th ಈ ಮುಕ್ತಾಯ ಮಾಡೋದು ಪ್ರಯತ್ನದಲ್ಲಿ ಅವ್ರನ್ನೂ ಸಹಕರಿಸಬೇಕು. ಮತ್ತು ಈ ಒಂದು ಕಾರ್ಯ ಆದ ನಂತರ ನಾವು ಖಚಿತಪಡಿಸಬಹುದು, ನಮ್ಮ ಕಡೆ ಇರೋದು ಲ್ಯಾಂಡ್ ರೆಕಾರ್ಡ್ಸ್ ಎಲ್ಲ ಅಪ್ಡೇಟೆಡ್ ಇದೆ,
ಯಾರು ಓನರ್ಶಿಪ್ ಇದ್ದಾರೆ ಅವ್ರದ್ದು ಗ್ಯಾರಂಟಿ ಇದೆ, ಅವರೇ ಓನರ್ ಇದ್ದಾರೆ ಅಂತ ಈ ರೀತಿ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀವಿ ತಮ್ಮ ಮುಖಾಂತರ ಸಹ, ಎಲ್ಲ ಮಾಧ್ಯಮ ಮಿತ್ರವ್ರಿಗೆ ಮುಖಾಂತರ. ನಾನು ಎಸ್ಪೆಷಲಿ ಪಬ್ಲಿಕ್ಗೆ, ರೈತರು ಬಾಂಧವಗಳಿಗೆ ಜನರಲ್ಲಿ ನಾವು ವಿನಂತಿ ಮಾಡಿಸ್ತೀನಿ, ದಯವಿಟ್ಟು ಇದು ಒಂದು ಈ ಕೆ ವೈ ಸಿ ಮತ್ತು ಆಧಾರ್ ಅಪ್ಡೇಷನ್ ಎಕ್ಸಸೈಸ್ ಏನಿದೆ ದಯವಿಟ್ಟು ಅವರೆಲ್ಲರೂ ಮಾಡ್ಕೊಳ್ತಾರೆ ಅಂದರೆ ಆಗಸ್ಟ್ 15 ನಾವು ಮುಂದೆ ಹೆಜ್ಜೆ ತಗೊಳ್ಬಹುದು. ಯಾವುದಾದ್ರೂ ಬೇರೆ ಅತಿವೃಷ್ಟಿ ಇದ್ದಾಗ ಅವ್ರದ್ದು ಪೇಮೆಂಟ್ ಮಾಡೋದು ಆಗಲಿ, ಅದಲ್ಲದೆ ಪಾವತಿ ಅಭಿಯಾನ ನಮ್ಮದು ಚಾಲನೆ ನೀಡೋ ರೀತಿ ಮಾಡಿಸೋದು ಆಗಲಿ, ಆಗಸ್ಟ್ 15 ಅದು ಮಾಡೋದು ಪ್ರಯತ್ನ ಸ್ಟಾರ್ಟ್ ಮಾಡಬಹುದು. ಹಾಗಾಗಿ ಇದು ಒಂದು ಪಕ್ಕಾ ಡೇಟಾಬೇಸ್ ನಮ್ಮೆಲ್ಲರಿಗೆ ಸಿಕ್ಬಿಡತ್ತೆ ಮತ್ತು ಇಡೀ ಸ್ಟೇಟಲ್ಲಿ ಈ ಕಾರ್ಯ ನಡೀತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಸಾಕಷ್ಟು ಒಳ್ಳೆ ಪ್ರೋಗ್ರೆಸ್ ಆಗಿದೆ, ಇನ್ನು ಮುಂದೆ ಹೋಗ್ತಾ ನಾವು ಯಾವಾಗಲೂ ಒಳ್ಳೆ ಸ್ಥಾನದಲ್ಲಿ ಇರಲಿ ಮತ್ತು ಜನರಿಗೆ ಅನುಕೂಲ ಆಗೋ ರೀತಿ ಒಂದು ಕಾರ್ಯ ಮಾಡೋಣ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಮುಖಾಂತರ ನಾನು ಮತ್ತೊಮ್ಮೆ ಈ ಒಂದು ವಿನಂತಿ ಮಾಡ್ತೀವಿ. ಅದಲ್ಲದೆ ಲ್ಯಾಂಡ್ ಬೀಟ್ ತಾವು ಎಲ್ಲರೂ ಕೇಳ್ಕೋಬಹುದು, ಪೊಲೀಸ್ ಅವರು ಬೀಟ್ಗೆ ಹೋಗ್ತಾರೆ ಯಾವುದು ರೀತಿ ಪ್ರಾಬ್ಲಮ್ ಆಗಲಾರ್ದು, ಎಲ್ಲಿ ಕ್ರೈಮ್ ಬೆಲ್ಟ್ ಎಲ್ಲಿದೆ, ಝೋನ್ ಎಲ್ಲಿದೆ, ಅಲ್ಲಿ ಹೋಗಿ ಜಾಸ್ತಿ ನೋಡ್ತಾರೆ ಅವರು, 112 ವೆಹಿಕಲ್ಸ್ ಎಲ್ಲ ಓಡಾಡುತ್ತೆ. ಅದೇ ಮಾದರಿಯಲ್ಲಿ ಲ್ಯಾಂಡ್ ಬೀಟ್ ಅಂತ ಒಂದು ಹೊಸ ಆ್ಯಪ್ ಕಂದಾಯ ಇಲಾಖೆ ವತಿಯಿಂದ ಚಾಲನೆ ಆಗಿದೆ. ಇದರಲ್ಲಿ ಏನಿದೆ, 1.4 million ಸರ್ಕಾರಿ ರೆಕಾರ್ಡ್ಸ್ ಇದೆ, ಸರ್ಕಾರಿ ಜಮೀನು ಅಂತ ಇಡೀ ಸ್ಟೇಟ್ದು ನಾನು ಹೇಳ್ತಾ ಇರೋದು. ಸಾಕಷ್ಟು ಇದೆ, ಸಾಕಷ್ಟು ನೀವು ಬಂದು ಕೇಳ್ತೀರ ಈ ಕಾರಣಗೋಸ್ಕರ ಜಮೀನು ಬೇಕು, ಇಲ್ಲಿ ಸ್ಮಶಾನಗೋಸ್ಕರ ಜಮೀನು ಬೇಕು, ಅಲ್ಲಿ ಆ ಒಂದು ಸರ್ಕಾರಿ ಯೋಜನೆಗೋಸ್ಕರ ಜಮೀನು ಬೇಕು, ಇಲ್ಲಿ ಒಂದು ಹೊಸ ಬಿಲ್ಡಿಂಗ್ ಬರಬೇಕು. ಖಚಿತಪಡಿಸಿ ದಾಖಲಾತಿ ನಮ್ಮದು ಬರೀ ಫಿಸಿಕಲ್ ರೆಕಾರ್ಡ್ಸ್ ಇರುತ್ತೆ ಅಷ್ಟೇ. ಪ್ರತಿ ಒಂದು ಕಚೇರಿಯಲ್ಲಿ ಬಹಳಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಒಂದು ಕಚೇರಿಯಲ್ಲಿ ಅಷ್ಟು ಚೆನ್ನಾಗಿ ಮೇಂಟೈನ್ ಆಗೋದಿಲ್ಲ, ತಮ್ಮೆಲ್ಲರಿಗೆ ಗೊತ್ತಿರೋದು ವಿಷಯ. ಈಗ ನಾವು ಏನು ಮಾಡಿದ್ದೀವಿ ಕಂದಾಯ ಇಲಾಖೆ ವತಿಯಿಂದ ಅಂದರೆ ಕಂಪ್ಲೀಟ್ ಡೇಟಾಬೇಸ್ ಅಪ್ಡೇಷನ್, ಮತ್ತು ಒಂದು ಸತಿ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಇದು ಪ್ರತಿ 3-4 ಒಮ್ಮೆ ಒಬ್ಬ VA ಲ್ಯಾಂಡ್ ಬೀಟ್ ಮಾಡೋದು. ಸರ್ಕಾರಿ ಜಮೀನು ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ 31,000 ಸರಾಸರಿ ಇದೆ. ಈಗಾಗಲೇ 29,000 ಲೊಕೇಶನ್ಸ್ಗೆ ಹೋಗಿ 29,954 ಸರ್ಕಾರಿ ಜಮೀನುಗಳಿಗೆ ಹೋಗಿ ಆ VA ಏನು ಮಾಡ್ತಾರೆ, ಆ್ಯಪ್ ಓಪನ್ ಮಾಡಿ ಟ್ರಾನ್ಸಾಕ್ಟ್ ವಾಕ್. ಈಗ ಒಂದು 4 acres ಜಮೀನಿದೆ ಅಂತ ಅಂದ್ಕೊಳ್ಳಿ, ಬಾರ್ಡರಲ್ಲಿ ಹೋಗಿ ಅವರು GPS ಕೋಆರ್ಡಿನೇಟ್ಸ್ ಗುರುತಿಸೋ ರೀತಿ ವಾಕ್ ಮಾಡಿ ಆ ಆ್ಯಪಲ್ಲಿ ಅಪ್ಲೋಡ್ ಮಾಡ್ತಾರೆ. ಈ ಒಂದು ಎಕ್ಸಸೈಸ್ ಒಂದೇ ಸತಿ ಅಲ್ಲ, ನಾವು July 1 ಇದು 31,000 ಪ್ರಾಪರ್ಟೀಸ್ದು ಸಂಪೂರ್ಣವಾಗಿ ಮುಕ್ತಾಯ ಮಾಡ್ತೀವಿ. ಅದಾದ ನಂತರ ಪ್ರತಿ 3 ಒಮ್ಮೆ VAO ಹೋಗಿ ಅಲ್ಲಿ ಸೈಟ್ಗೆ ಹೋಗಿ ಮತ್ತು RI ವೆರಿಫಿಕೇಷನ್ ಮಾಡ್ತಾರೆ, ತಹಸೀಲ್ದಾರ್ ಅಪ್ರೂವಲ್ ಕೊಡ್ತಾರೆ. ಅಲ್ಲಿ ಸರ್ಕಾರಿ ಜಮೀನು ಇರೋದು ಖಾತ್ರಿಪಡಿಸೋದು ಮತ್ತು ಖಚಿತಪಡಿಸೋದು, ಬೌಂಡ್ರಿ ಏನಿದೆ ಸರಿಯಾಗಿ ಇದೆಯಾ ಇಲ್ಲ ಅಂತ, ಯಾವುದಾದ್ರೂ ಅಲ್ಲಿ ಒತ್ತುವರಿ ಆಗಿದೆಯೋ ಇಲ್ವಾ ಅಂತ, ಅದು ಒಂದು ಡಾಕ್ಯುಮೆಂಟೇಷನ್ ಮಾಡಿಸ್ಕೊಳ್ಳೋದು. ಸೊ ಏನಾಗುತ್ತೆ, ನಮಗೆ ಯಾವುದಾದ್ರೂ ಕೋರ್ಟ್ ಕೇಸಸ್ ಇದೆ ಅಂದ್ರೂ ನಮಗೆ ಎವಿಡೆನ್ಸ್ ಕ್ರಿಯೇಷನ್ ಆಗುತ್ತೆ, ಅದಲ್ಲದೆ ನಮಗೆ ಎಲ್ಲಿ ಒತ್ತುವರಿ ಇದೆ ಗುರುತಾಗುತ್ತೆ, ಅದು ನಾವು ತೆರವುಗೊಳಿಸೋದು ನಮ್ಮ ಕಂದಾಯ ಇಲಾಖೆದು ಮತ್ತು ಪೊಲೀಸ್ ಅವ್ರದ್ದು ಸಹಕಾರದೊಂದಿಗೆ ನಾವು ಮಾಡಿಸ್ಬಹುದು. ಈಗಾಗಲೇ ನಮ್ಮ ಜಿಲ್ಲೆಗೆ ನಿಮಗೆ ಗೊತ್ತಿರೋ ಹಾಗೆ 94% ಪ್ರೋಗ್ರೆಸ್ ಆಗಿದೆ. ಇದು ಮಿಕ್ಕಿದು ಇರೋದು 6% ಸಹ July 1 ಆಗುತ್ತೆ. ಆ GPS ಇಟ್ಕೊಂಡು ಅವ್ರು ಟ್ರಾನ್ಸಾಕ್ಟ್ ವಾಕ್ ಅಷ್ಟೇ ಮಾಡೋದು. ಬಹಳ ಸಿಂಪಲ್ ಒಂದು ಆ್ಯಪ್ ಇದೆ. ಇದು ಒಂದು ಹಿಂದೆ ನಮ್ಮ ಕಡೆ ಖಚಿತಪಡಿಸಿರೋದು ಡೇಟಾಬೇಸ್ ಇರಲಿಲ್ಲ, ಈಗ ಎಲ್ಲಿದೆ ಸರ್ಕಾರಿ ಜಮೀನು ಅಂತ ನನಗೆ ಗ್ಯಾರಂಟಿ ಗೊತ್ತಾಗ್ಬಿಟ್ಟಿದೆ. ಇದರಲ್ಲಿ ಸರ್ಕಾರಿ ಬಿಲ್ಡಿಂಗ್ಗಳು ಇರಬಹುದು, ಯಾವುದಾದ್ರೂ ಗೈರಾನ ಜಮೀನು ಇರಬಹುದು, ಗೋಮಾಲ ಜಮೀನು ಇರಬಹುದು, ಸರ್ಕಾರಿ ಅಂತ ಏನು ಹೇಳ್ತೀವಿ ಪ್ರತಿಯೊಂದು ಜಮೀನು ಅಕ್ವಿಸಿಷನ್ ಆಗಿ ಯಾವುದಾದ್ರೂ ದೊಡ್ಡ ಲಾರ್ಜ್ ಪ್ರಾಜೆಕ್ಟ್ಸಲ್ಲಿ ಬಳಕೆ ಆಗ್ತಾ ಇರೋದು ಜಮೀನು ಇರ್ಬೋದು, ಪ್ರತಿಯೊಂದು ನನಗೆ ಡೀಟೇಲ್ ಆಗಿ ಆ ಡಿಪಾರ್ಟ್ಮೆಂಟ್ಗೆ ಯಾವುದಾದ್ರೂ ಒಂದು ಜಮೀನು ತೋಟಗಾರಿಕೆ ಇಲಾಖೆ ಕೊಟ್ಟಿರಬಹುದು. ಪ್ರತಿಯೊಂದು ನಾವು ನಮ್ಮ ಕಡೆ ಒಂದು ಡೇಟಾಬೇಸ್ ಇದೆ ಮತ್ತು ಇನ್ನೂ ಬಾಕಿ ಎಷ್ಟಿದೆ ನಮ್ಮ ಕಡೆ ಅದನ್ನು ಮಾಹಿತಿ ಸಿಕ್ಬಿಡುತ್ತೆ. ಮತ್ತು ಇದು ಒಂದು ಸತಿ ಒನ್ ಟೈಮ್ ಎಕ್ಸಸೈಸ್ ಅಂತಲೂ ಇಲ್ಲ, ಪ್ರತಿ 3 ಪ್ರತಿ ಕ್ವಾರ್ಟರ್ಗೆ ಒಮ್ಮೆ ಹೋಗಿ VAs RIs ಮತ್ತು ನಮ್ಮ ತಹಸೀಲ್ದಾರ್ಗಳು ಸೈಟ್ಗೆ ಹೋಗಿ ಅಲ್ಲಿ ವಿಸಿಟ್ ಮಾಡಿ ಅದು ಸರಿಯಾಗಿ ಇದೆಯಾ, ಒತ್ತುವರಿ ಇದೆ ಅಂದರೆ ಎಲ್ಲಿದೆ ಅದು ತೆರವುಗೊಳಿಸೋದು, ಕ್ರಮಾನೂ ತಗೊಳ್ಳೋದು ಅವ್ರ ಕಡೆಯಿಂದ ಅವಕಾಶ ಆಗುತ್ತೆ. ಸೊ ಇದೆರಡೂ ನಾವು ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಮತ್ತು ತಮ್ಮ ಮುಖಾಂತರನೂ ನಾವು ಜನರಿಗೆ ಅಪೀಲ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಮ್ಮ ಕಡೆ ಈಗ ಖಚಿತಪಡಿಸಿರೋದು ಒಂದು ಡೇಟಾಬೇಸ್ ಇದೆ, ಯಾರು ಒತ್ತುವರಿ ಮಾಡೋಕ್ಕೆ ಹೊಟ್ಟಿದ್ದಾರೆ ಅಂದ್ರೂ ಅವ್ರಿಗೆ ಎಚ್ಚರಿಕೆ ಇರಲಿ. ಮತ್ತು ನಾವು ಇದು ಒಂದು ಸರ್ಕಾರಿ ಡೇಟಾ ಸರ್ಕಾರಿ ಲ್ಯಾಂಡ್ ಏನಿದೆ ಸರ್ಕಾರಿ ಜಮೀನು ಏನಿದೆ ಸುರಕ್ಷಿತವಾಗಿ ಇಟ್ಕೊಳ್ಳೋದು ಅದು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಸಲ ನಾವು ಟೆಕ್ನಾಲಜಿ ಮತ್ತು ತಂತ್ರಾಂಶಗಳದು ಆ್ಯಪ್ಗಳದು ಬಳಕೆ ಮಾಡಿಸ್ಕೊಂಡು ಮಾಡ್ತಾ ಇದ್ದೀವಿ. ಈಗ ಯಾವುದಾದ್ರೂ ರೀತಿ ನಮ್ಮದು ಇನ್ನು ಮುಂದೆ ಹೋಗ್ತಾ ಬಗೈರ್ ಹುಕುಮಲ್ಲಿ ನಾವು ಯಾರ್ಯಾರಿಗೆ ಕೊಡಬಹುದು, ಪ್ರತಿಯೊಂದು ನಮ್ಮ ಕಡೆ ಡೇಟಾಬೇಸ್ ಇರುತ್ತೆ. ಜನರಿಗೆ ಸಹೂಲತ್ತಾಗೋ ರೀತಿಯೂ
ಬರೀ ಇದು ಒಂದು ತಡೆಗಟ್ಟಲು ಒತ್ತುವರಿ ಮಾತ್ರ ಅಲ್ಲ, ಮತ್ತು ಜನರಿಗೆ ಸಹೂಲತ್ತು ಆಗೋ ರೀತಿಯೂ ಒಂದು ಪ್ರಯತ್ನ ಮಾಡಿಸ್ತಾ ಇದ್ದೀವಿ. ತಮ್ಮೆಲ್ಲರದು ಈಗಾಗಲೇ ಸಾಕಷ್ಟು ಸಹಕಾರ ಇದೆ, ಹಾಗೆ ಸಹಕಾರ ಇರಲಿ, ಮತ್ತು ಜನರಿಗೇನು ಈ ಮಾಹಿತಿ ತಲುಪೋದ್ರಲ್ಲಿ ನಿಮ್ಮದು ಒಂದು ಪಾತ್ರ ಇದೆ. ಹಾಗಾಗಿ ನಾವು ನಿಮ್ಮೆಲ್ಲರಿಗೆ ಈಗ ಇನ್ಫ್ಯಾಕ್ಟ್ ಯು ಕ್ಯಾನ್ ಸಿ ದಟ್ ವಿಡಿಯೋ ಇದೆಯಾ ಅಥವಾ ಜಸ್ಟ್ ಪೋಸ್ಟರ್, ಆ ಪೋಸ್ಟರಲ್ಲಿನೂ ನೀವು ನೋಡಬಹುದು. ಈಗ ಜಮೀನಿದೆ ಅಂದರೆ 4 ಎಕರೆ, ಅವರು ಅಲ್ಲಿ ಹೋಗಿ ಆ್ಯಪ್ ಮುಖಾಂತರ ಅಲ್ಲಿ ಸಾರ್ವಜನಿಕರು ಯಾರಿದ್ದಾರೆ ಅವ್ರ ಜೊತೆಗೆ ಹೋಗಿ ದೇ ವಿಲ್ ಡೂ ಅ ಟ್ರಾನ್ಸಾಕ್ಟ್ ವಾಕ್ ಎಲ್ಲ ಬೌಂಡ್ರೀಸಲ್ಲಿ. ಒಂದೊಂದು ಕಡೆ 50 ಎಕರೆನೂ ಇರಬಹುದು, ಬಟ್ ಪೂರ್ತಿ ಒಂದು ಟ್ರಾನ್ಸಾಕ್ಟ್ ವಾಕ್ ಮಾಡ್ತಾರೆ, ಬೌಂಡ್ರಿ ವಾಕ್ ಮಾಡಿಸ್ಬಿಟ್ಟು ಅಲ್ಲಿ ಎಷ್ಟಿದೆ ಜಮೀನು, ನಮ್ಮ ರೆಕಾರ್ಡ್ಸ್ ಪ್ರಕಾರ ಎಷ್ಟಿದೆ ಜಮೀನು, ನಿಜವಾಗ್ಲೂ ಅಲ್ಲಿ ಫೀಲ್ಡಲ್ಲಿ ಇದೆಯೋ ಇಲ್ವೋ ಅಂತ ಖಾತ್ರಿಪಡಿಸ್ಕೊಳ್ತಾರೆ. ಈ ರೀತಿ ಸಾಕಷ್ಟು ಹೊಸ ನಾವು ಟೆಕ್ನಾಲಜಿ ಬಳಕೆ ಮಾಡಿ ಕಂದಾಯ ಇಲಾಖೆಯಲ್ಲಿ ಬದಲಾವಣೆ ಮಾಡೋದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಎರಡು ಡೀಟೇಲ್ ಆಗಿ ಹೇಳಿದ್ದೀನಿ, ಇದ್ರ ಬಗ್ಗೆ ನಿಮ್ಮ ಡೌಟ್ಸ್ ಇದೆ ಅಂದರೆ ನಾನು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ಜಸ್ಟ್ ಬ್ರೀಫಾಗಿ ಹೇಳಬೇಕಂದ್ರೆ ಅದ್ರ ಬಗ್ಗೆ ಮೇ ಬಿ ಒಂದಾದ 10 ಡೇಸ್ ಆದ ನಂತರ ಮತ್ತೊಂದು ಸತಿ ನಾವು ಮೀಟಿಂಗ್ ಕರಿತೀವಿ. ಡಿಜಿಟೈಸೇಷನ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಮಾಡ್ತಾ ಇದ್ದೀವಿ. ನಮ್ಮ ನಮ್ಮ ರೆಕಾರ್ಡ್ ರೂಮ್ದು ಸಂಪೂರ್ಣ ಮಾಹಿತಿ ಡಿಜಿಟೈಸ್ ಮಾಡೋದು, ಯಾಕೆಂದರೆ ನೀವು ಬಹಳಷ್ಟು ಕಡೆ ನೋಡಿದ್ದೀರಾ ಮಧ್ಯವರ್ತಿದು ಕಾಟ ಇರುತ್ತೆ, ಅವರು ತಿದ್ಸೋದು ದಾಖಲಾತಿ ಅಥವಾ ಯಾರಿಗೆ ಕೊಡಬೇಕು ಅವ್ರಿಗೆ ದಾಖಲಾತಿ ಕೊಡ್ತಾರೆ, ಒಂದೊಂದು ಪಾರ್ಟಿಗೆ ಕೊಡೋಂಗಿಲ್ಲ. ಆ ರೀತಿ ನಾವು ತಪ್ಪಿಸ್ಕೊಳ್ಳೋದಕ್ಕೆ ರೆಕಾರ್ಡ್ ರೂಮಲ್ಲಿ ಚಿಂಚೋಳಿ ತಾಲೂಕಲ್ಲಿ 90% ಈಗಾಗಲೇ ಆಗಿದೆ. ಚಿಂಚೋಳಿ ತಾಲೂಕಲ್ಲಿ ನಾವು ಹೇಗೆ ಮಾದರಿಯಲ್ಲಿ ಮಾಡಿದ್ದೀವಿ, ಆಸ್ ಅ ಪೈಲಟ್ ಪ್ರಾಜೆಕ್ಟ್ ಏನು ಚಿಂಚೋಳಿ ತಾಲೂಕಲ್ಲಿ ಮಾಡಿದ್ದೀವಿ, ಅದೇ ರೀತಿ ನಾವು ಎಲ್ಲ 10 ತಾಲೂಕುಗಳಲ್ಲಿನೂ ಅದು ಒಂದು ಆಗಸ್ಟ್ 1st ನಾವು ಚಾಲನೆ ನೀಡ್ತೀವಿ. ಎಲ್ಲ ಕಡೆ ಪ್ರತಿಯೊಂದು ರೆಕಾರ್ಡ್, ಈಗ ಚಿಂಚೋಳಿಯಲ್ಲಿ ಒಂದೇ ಒಂದು ತಾಲೂಕಲ್ಲಿ 15 ಲಕ್ಷ ರೆಕಾರ್ಡ್ಸ್ ಇತ್ತು, 15 ಲಕ್ಷ ಪೇಜಸ್ದು ಮಾಹಿತಿ ನಾವು ಡಿಜಿಟೈಸ್ ಮಾಡಿದ್ದೀವಿ. ಬೇರೆ ಬೇರೆ ತಾಲೂಕಲ್ಲಿ ಒಂದು ಕಡೆ ಕಡಿಮೆ ಒಂದು ಕಡೆ ಜಾಸ್ತಿ ಇರುತ್ತೆ. ಸಂಪೂರ್ಣವಾಗಿ ಹೈ ರೆಸೊಲ್ಯೂಷನ್ ಡಿಜಿಟೈಸೇಷನ್ ಸ್ಕ್ಯಾನಿಂಗ್ ಮಾಡಿಸಿ ಕೀವರ್ಡ್ ಇನ್ಪುಟ್ ಮಾಡಿಸಿ ನಾವು ಅದು ಒಂದು ಡೇಟಾಬೇಸ್ ಕ್ರಿಯೇಟ್ ಮಾಡ್ತೀವಿ. ವಿಲೇಜ್ ವಾರು ಸರ್ವೆ ನಂಬರ್ ವಾರು ನಮ್ಮ ಕಡೆ ಮಾಹಿತಿ ಇರೋ ರೀತಿ, ಯಾಕೆಂದರೆ ಯಾರು ಅದು ಆದ ನಂತರ ತಿದ್ಸೋಕ್ಕೆ ಅವಕಾಶ ಇರೋದಿಲ್ಲ, ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ನಮ್ಮ ಕಡೆ ಸರಿಯಾಗಿ ಮಾಹಿತಿ ಯಾವಾಗಲೂ ಇರುತ್ತೆ, ಮತ್ತು ಯಾರು ರೈಟ್ಫುಲ್ ಓನರ್ ಆಫ್ ದಟ್ ಲ್ಯಾಂಡ್ ಇದ್ದಾರೆ ಅವ್ರಿಗೇ ಆ ಲ್ಯಾಂಡ್ ಸುರಕ್ಷಿತವಾಗಿ ಇರುತ್ತೆ ಅಂತ ಒಂದು ನಾವು ಗ್ಯಾರಂಟಿ ಕೊಡಬಹುದು. ಹಾಗಾಗಿ ಅದನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅಲ್ಲದೆ ಬಗೈರ್ ಹುಕುಂ ಸಮಿತಿ ತಮಗೆ ಗೊತ್ತಿರೋ ಹಾಗೆ ಎಲ್ಲ ತಾಲೂಕುಗಳಲ್ಲಿ ರಚನೆ ಆಗಿದೆ, ಅವ್ರದ್ದು ಒಂದು ಆ್ಯಪ್ ಮುಖಾಂತರನೇ ಆಟೋಮ್ಯಾಟಿಕ್ ಫಾರ್ಮ್ 10 ಮತ್ತು ಹಕ್ಕುಪತ್ರ ಜನರೇಷನ್ ಆಗುತ್ತೆ. ಆ ಒಂದು ವರ್ಕ್ ಫ್ಲೋ ನಾವು ಆಲ್ರೆಡಿ ಡಿಫೈನ್ ಮಾಡಿಸಿದ್ದೀವಿ, ಅದನ್ನು ನಾವು ಪ್ರಿಪೇರ್ ಮಾಡಿಸಿದ್ದೀವಿ. ಈ ತಿಂಗಳು ಕೊನೆವರೆಗೆ ಎಲ್ಲ ಕಡೆ ಸಮಿತಿ ಮೀಟಿಂಗ್ ಆಗುತ್ತೆ. ಈಗ ನಿಮಗೆ ಗೊತ್ತಿದೆ ಸೆಷನ್ ನಡೀತಾ ಇದೆ, ಸಾಮಾನ್ಯ ಶಾಸಕರು ಅದಕ್ಕೆ ಅಧ್ಯಕ್ಷರು ಇರ್ತಾರೆ, ಅವ್ರನ್ನೂ ಅದನ್ನು ಮಾಡಿಸ್ತಾರೆ. ಅದು ಮುಂದಿನ ಇದು ಸೆಷನ್ ಆದ ನಂತರ ಅದನ್ನು ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಮತ್ತು ಬಹಳಷ್ಟು ಬೇರೆ ಬೇರೆ ಕಡೆ ಎಲ್ಲಿ ಎಲ್ಲಿ ಪ್ರಾಬ್ಲಮ್ಗಳು ಆಯಿತು, ಮತ್ತು ಎಲ್ಲಿ RTCಯಲ್ಲಿ ಭೂಮಿ ಡೇಟಾಬೇಸಲ್ಲಿ ತಪ್ಪುಗಳು ಇತ್ತು, ಕಂದಾಯ ಗ್ರಾಮದ್ದು ಹಕ್ಕುಪತ್ರ ಯಾವ್ಯಾವುದು ಪೆಂಡಿಂಗ್ ಇದೆ, ಅದು ಎಲ್ಲ ನಾವು ಕಾಫಿ ಒಂದು ಕನ್ಕ್ಲೂಷನ್ಗೆ ತಂದಿದ್ದೀವಿ. ಅದೆಲ್ಲ ಒಂದೊಂದಾಗಿ ಒಂದೊಂದು ತಿಂಗಳಿಗೆ ಒಂದೊಂದು ರೀತಿ ನಾವು ಅದು ವಿತರಣೆ ಕಾರ್ಯಕ್ರಮನೂ ಮಾಡ್ತೀವಿ, ಮತ್ತು ಅಲ್ಲದೆ ತಮ್ಮೆಲ್ಲರಿಗೆ ಮಾಹಿತಿ ಕಾಲಕಾಲಕ್ಕೆ ಕೊಡ್ತೀವಿ. ಸೊ ದಟ್ ನಿಮ್ಮ ಮುಖಾಂತರ ಜನರಿಗೆ ಗೊತ್ತಾಗಲಿ, ಭಾಳಷ್ಟು ಮಂದಿಗೆ ಗೊತ್ತಾಗೋದಿಲ್ಲ, ಇದು ಸ್ವಲ್ಪ ಟೆಕ್ನಿಕಲ್ ಇರುತ್ತೆ ಅವ್ರಿಗೇನು ಗೊತ್ತಾಗೋದಿಲ್ಲ ಅಂದರೆ ತಮ್ಮ ಮುಖಾಂತರ ಅವರೆಲ್ಲರಿಗೆ ಮಾಹಿತಿ ಹೋಗಲಿ ಅಂತ. ಅದು ಒಂದು. ಆ್ಯಂಡ್ ಸಿನ್ಸ್ ಎನಿಹೋ ನೀವು ಎಲ್ಲರೂ ಬಂದಿದ್ದೀರಿ, ಮಳೆ ಬರ್ತಾ ಇದೆ ಎಲ್ಲ ಕಡೆ, 45% ಎಕ್ಸೆಸ್ ಮಳೆ ಬಂದಿದೆ ನಮಗೆ, ವಾಡಿಕೆಯಿಂದ ಜಾಸ್ತಿನೇ ಮಳೆ ಬಂದಿದೆ, 94% ಬಿತ್ತನೆ ಈಗಾಗಲೇ ಎಲ್ಲ ಕಡೆ ಆಗಿ ಹೋಗಿಬಿಟ್ಟಿದೆ. ನಿಮ್ಮ ಕಡೆಯಿಂದ ನಾನು ರೈತರಿಗೆ ಒಂದು ಅಪೀಲ್ ಮಾಡೋಕ್ಕೆ ಇಷ್ಟಪಡ್ತೀನಿ. 1,32,000 ರೈತರು ಈಗಾಗಲೇ ವಿಮೆಗೆ ಅವರು ನೋಂದಣಿ ಮಾಡಿಸ್ಕೊಂಡಿದ್ದಾರೆ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ. ಅವರು 10% ಮಾತ್ರ ಕಟ್ಟಬೇಕಾಗಿರೋದು ಪ್ರೀಮಿಯಮ್. ಹಾಗಾಗಿ ಮಿಕ್ಕಿದ್ದು ಅವರು ಸಹ ಜುಲೈ 31ವರೆಗೆ ಕಾಲಾವಕಾಶ ಇದೆ. ದಯವಿಟ್ಟು ಅವರೆಲ್ಲರೂ ನೋಂದಣಿ ಮಾಡಿಸ್ಕೊಳ್ತಾರೆ ಅಂದರೆ ಡೆಫಿನೆಟ್ಲಿ ಏನಾದರೂ ಅತಿವೃಷ್ಟಿ ಅಥವಾ ಯಾವುದಾದ್ರೂ ಬೇರೆ ರೀತಿ ಹಾನಿ ಆದಾಗ ಅವ್ರಿಗೆ ಅನುಕೂಲ ಆಗುತ್ತೆ. ಮತ್ತು ಮಿಕ್ಕಿದ್ದು ಸರ್ಕಾರದಿಂದನೂ 90% ಪ್ರೀಮಿಯಂ ಅವ್ರ ಸರ್ಕಾರ ವತಿಯಿಂದ ಕಟ್ ಆಗಿರುತ್ತೆ. ಹಾಗಾಗಿ ರೈತೃ ಬಾಂಧುಗಳಲ್ಲಿ ಬರೀ 960 ರುಪೀಸ್ ತೊಗರಿಗೋಸ್ಕರ ಅಷ್ಟೇ ಪ್ರೀಮಿಯಂ ಇರೋದು, ಭಾಳ ಕಡಿಮೆ ಇದೆ. 1,600 ಮ್ಯಾಕ್ಸಿಮಮ್ ಐ ಥಿಂಕ್ ಅರಿಶಿನಗೋಸ್ಕರ 7,000 ಇದೆ ಅಷ್ಟೇ, ಇಲ್ಲಾಂದರೆ 1,000-2,000 ಅಷ್ಟೇ ಇರೋದು ಪರ್ ಹೆಕ್ಟೇರ್ಗೆ. ತುರ್ಗೆ ಎಸ್ಪೆಷಲಿ ಮಳೆ ಆಶ್ರಿತ ತೊಗರಿ ಇರೋದು ಬರೀ 960 ರೂಪಾಯಿ. ಹಾಗಾಗಿ ಅವರೆಲ್ಲರೂ ರಿಜಿಸ್ಟ್ರೇಷನ್ ಮಾಡ್ತಾರೆ ಅಂದರೆ ಅಷ್ಟು ಒಂದು ಪ್ರೀಮಿಯಂ ಕಟ್ಟಿಸ್ಬೇಕು, 31ನೇ ತಾರೀಕು ಜುಲೈವರೆಗೆ ಕಟ್ಸ್ಕೋಬೇಕು. ಇನ್ಶೂರೆನ್ಸ್ ಆಗಿರುತ್ತೆ ಅಂದರೆ ಅವ್ರಿಗೇನು ಒಂದು
ಒಂದು ಅವ್ರಿಗೆ ಇದಿರತ್ತೆ ಅಂತ, ಸ್ಟ್ರೆಂತ್ ಇರತ್ತೆ ಅಂತ ನನ್ನ ಕಡೆಯಿಂದ ಒಂದು ವಿನಂತಿ ಇದೆ ಎಲ್ಲ ರೈತರುಗಳಿಗೆ, ಎಲ್ಲ ನಮ್ಮ ಗ್ರಾಮೀಣ ಬಾಂಧುಗಳಿಗೆ ನಾವು ಅದೊಂದು ವಿನಂತಿ ಮಾಡಿಸ್ಕೊಳ್ತೀನಿ. ದಯವಿಟ್ಟು ನೀವೂ ಹೆಚ್ಚಿನ ಪ್ರಚಾರ ಕೊಡಿ, ಯಾಕೆಂದರೆ ಈ ತಿಂಗಳು ಕೊನೆ ಹಂತಕ್ಕೆ ಬಂದುಬಿಟ್ಟಿದ್ದೀವಿ ನಾವು. ಇವತ್ತು 24ನೇ ತಾರೀಕಿದೆ, ಒಂದು ವಾರ ಕಾಲಾವಕಾಶ ಇದೆ. ಎಲ್ಲರೂ ದಯವಿಟ್ಟು ವಿಮೆಗೆ ಅವ್ರು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾರೆ ಅಂದರೆ ಡೆಫಿನೆಟ್ಲಿ ಅನುಕೂಲ ಆಗುತ್ತೆ. ಈಗಾಗಲೇ ರಿಜಿಸ್ಟ್ರೇಷನ್ ಆಗಿ ಆನ್ಲೈನ್ ಡೇಟಾಬೇಸಲ್ಲಿ ಅಪಿಯರ್, ಡೇಟಾ ಸ್ವಲ್ಪ ಎಂಟ್ರಿ ಡೇಟಾ ಎಂಟ್ರಿ ಮಾಡೋದು ಬಾಕಿ ಇರಬಹುದು. ಈಗಾಗಲೇ ಡೇಟಾಬೇಸ್ ಎಂಟ್ರಿ ಆಗಿರೋದು 132,000 ರೈತರುಗಳು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಹಿಂದಿನ ವರ್ಷ 200,000 ಫಾರ್ಮರ್ಸ್ ಚೇಂಜ್ ಇತ್ತು. ಈ ವರ್ಷ ನಾವು ಅಟ್ಲೀಸ್ಟ್ 300,000 ರಿಜಿಸ್ಟ್ರೇಷನ್ ಮಾಡೋಣ, ಹೆಚ್ಚು ಮಾಡೋಣ, ಜನರಿಗೆ ಗೊತ್ತಾಗಲಿ, ಅವನು ವಿಮೆದು ಒಂದು ಸಹೂಲತ್ ಪಡ್ಕೊಳ್ಳಿ ಅಂತ ಒಂದು ಪ್ರಯತ್ನ ಮಾಡಿಸ್ತಾ ಇದ್ದೀವಿ.